ಡಾಕ್ಟರ್ ಸುರೇಂದ್ರ ಸರ್, ಕೇವಲ ಈ ಹಾರ್ಟ್ ಅಟ್ಯಾಕ್ ಅನ್ನು ಬಿಟ್ಬಿಟ್ಟು ಕೋವಿಡ್ ಬಂದ ನಂತರದಲ್ಲಿ ವಾಸಿಯಾದ ನಂತರದಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಬೇರೆ ಏನೆಲ್ಲ ಸಮಸ್ಯೆ ಕಾಣಿಸ್ಕೋಬಹುದು ಅಂತ? ಎಸ್ ಸರ್, ಅದನ್ನ ಲಾಂಗ್ ಕೋವಿಡ್ ಸಿಂಪ್ಟಮ್ಸ್ ಅಂತಾರೆ. ಲಾಂಗ್ ಕೋವಿಡ್ ಸಿಂಪ್ಟಮ್ಸ್ ಅಂದ್ರೆ ಈಗ ಒಂದು ಬಂದು ಫಸ್ಟ್ ಲಂಗ್ಸ್ ಅಲ್ಲಿ ಲಂಗ್ ಯಾವುದೇ ಇನ್ಫೆಕ್ಷನ್ ಆದರೆ ಈ ನ್ಯೂಮೋನಿಯಾ ಆಗಿರುತ್ತೆ. ಆ ಜಾಗ ಇಟ್ ವಿಲ್ ಬಿಕಮ್ ಫಂಕ್ಷನ್ಲೆಸ್ ಬಿಕಾಸ್ ಲಂಗ್ಸ್ ಫೈಬ್ರೋಸಿಸ್ ಅಂತ ಆಗೋಗುತ್ತೆ. ಫೈಬ್ರೋಸಿಸ್ ಅಂದ್ರೆ ಆ ಪಾರ್ಟ್ ಇಟ್ ವೋಂಟ್ ಬಿ ಫಂಕ್ಷನಿಂಗ್. ಸೊ ಅದರಿಂದ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರ್ತದೆ, ಉಸಿರಾಟ ತೊಂದರೆ ಆಗೋದು, ಬ್ರೆತ್ಲೆಸ್ನೆಸ್ ಇರ್ತದೆ. ಸ್ವಲ್ಪ ಒಂದು ಮಾಡಿ ಹತ್ತಿದ್ರೆ ಸಾಕು ಅವ್ರಿಗೆ ಬ್ರೆತ್ಲೆಸ್ನೆಸ್ ಬರುತ್ತೆ. ಆಮೇಲೆ ಅವ್ರ ಸ್ಯಾಚುರೇಷನ್ನು ಈ 90ಗಿಂತ ಜಾಸ್ತಿ ಇರಬೇಕು, SpO2. ಸೊ ಅದು ತುಂಬ ಕಮ್ಮಿ ಇರುತ್ತೆ, 80-85 ಇರುತ್ತೆ. ಅವ್ರಿಗೆ ಯಾವಾಗಲೂ ಆಕ್ಸಿಜನ್ ಬೇಕಾಗುತ್ತೆ. ಸಪ್ಲಿಮೆಂಟೇಷನ್ ಮನೆಯಲ್ಲೇ ಕೆಲವು ಸಲ ಆಕ್ಸಿಜನ್ ಕಾನ್ಸಂಟ್ರೇಟ್ ಇಟ್ಕೊಂಡು ಅವರು ಉಸಿರಾಡಬೇಕಾಗುತ್ತೆ. ಸೊ ಈ ಥರ ಎಲ್ಲ ಆಗುತ್ತೆ. ಇದು ಬಿಟ್ಟು ಬೇರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ. ಯಾಕೆಂದರೆ ಸೆಕೆಂಡ್ರಿ ಟು ಹಾರ್ಟ್ ಅಗೇನ್ ಲಂಗ್ಸ್ ಯಾವಾಗ ನಿಮ್ಮ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೋ ಬ್ರೈನ್ಗೆ ಮತ್ತು ಇದಕ್ಕೆ ಹಾರ್ಟ್ಗೂ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಅದೇ ಥರ ಬ್ರೈನನ್ನು ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ, ಬ್ರೈನು ಫಂಕ್ಷನ್ ಕಮ್ಮಿ ಆಗುತ್ತೆ, ಸುಸ್ತಾಗೋ ಚಾನ್ಸಸ್ಸು, ಮಸಲ್ ವೀಕ್ನೆಸ್ಸು, ಸ್ವಲ್ಪ ಪ್ಯಾರಲೈಸಿಸ್ ಆದಂಗೆ ಆಗುತ್ತೆ, ಇವೆಲ್ಲ ಇರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಈ ಯಂಗ್ಸ್ರಲ್ಲಿ ಈ ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್ಸು, PCO ಪ್ರಾಬ್ಲಮ್ ಆಗ್ಬೋದು, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ಬೋದು, ಮತ್ತು ಕೆಲವು ಸಲ ಅವ್ರಿಗೆ 5th month-7th month ಅಬಾರ್ಷನ್ಸ್ ಆಗೋಗುತ್ತೆ. ಬೇರೆ ಏನು ರೀಸನ್ ಇರಲ್ಲ, ವಿಥೌಟ್ ರೀಸನ್ನು. ಓಕೆ, ಸೊ ಆ ಥರ ಚಾನ್ಸಸ್ ಇದೆ. ಇವೆಲ್ಲ ಕೋವಿಡಿಂದ ಇರಬಹುದು. ತುಂಬ ಜನಕ್ಕೆ 6th month, 7th month, 8th month-ಅಲ್ಲಿ ಎಷ್ಟೊಂದು ಅಬಾರ್ಷನ್ಸ್ ಆಗೋಗುತ್ತೆ. ಎಲ್ಲ ಚೆಕಪ್ ನಾರ್ಮಲ್ ಚೆಕಪ್ ಇರುತ್ತೆ, ಬೇರೆ ಏನು ತೊಂದರೆ ಇರಲ್ಲ. ಇದ್ರೂ ಇರ್ಬೋದು, ಕೋವಿಡಿಂದ ಇರ್ಬೋದು ಇದು, ಮತ್ತೆ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು. ಓಕೆ, ಸೊ ಇವೆಲ್ಲ ತೊಂದರೆಗಳಾಗುವ ಚಾನ್ಸಸ್. ಓಕೆ, ವಿಜಯಲಕ್ಷ್ಮಿ ಮೇಡಮ್, ನಮ್ಮ ಕೋವಿಡ್ ಬಂತು, ಕೋವಿಡ್ ಬಂದಾದ್ಮೇಲೆ ನಾವು ಗುಣ ಆದ್ವಿ, ಎಲ್ಲಾನು ಓಕೆ, ಈಗ ಬ್ಯಾಕ್ ಟು ನಾರ್ಮಲ್, ಈ ಹಿಂದೆ ಇದ್ದಾಗ ನಾನು ಆಗಬೇಕು, ನಾನು ಏನ್ ಮಾಡಬೇಕು ಅಂತ? ಈಗ ಡ್ಯಾಮೇಜ್ ಆಗಿದ್ದು ಆಗ ಹೋಗಿರುತ್ತೆ, ಹಿಂದೆ ಇದ್ದಾಗ ಏನು ಮಾಡಕ್ ಆಗೋದಿಲ್ಲ ಆಗಿರೋ ಡ್ಯಾಮೇಜ್ ಅನ್ನ. ಯಾಕಂದ್ರೆ ಕೊರೋನಾ ಬಂದಾಗ ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಆಗಿದ್ದರೆ ಪ್ಯಾನ್ಕ್ರಿಯಾಟೈಟಿಸ್ ಆಗಿ ಡಯಾಬಿಟಿಸ್ ಬಂದಿರುತ್ತೆ. ಹಾಗಾಗಿ ನಾವು ವಾಪಸ್ ಡಯಾಬಿಟಿಸ್ ಇಲ್ಲದ ಸ್ಟೇಜ್ಗೆ ಹೋಗಕ್ಕಾಗಲ್ಲ. ಲಂಗ್ ಡ್ಯಾಮೇಜ್ ಆಗಿರುತ್ತೆ, ವಾಪಸ್ ಲಂಗ್ ನ ನಾರ್ಮಲ್ ಮಾಡಕ್ ಆಗೋದಿಲ್ಲ. ಆದ್ರೆ ನಾವು ಆಗಿರೋ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಮುಂದೆ ಹೆಚ್ಚು ತೊಂದರೆ ಆಗದಂಗೆ, ಅದ್ರ ಕಾಂಪ್ಲಿಕೇಶನ್ ಆಗದಂಗೆ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡ್ಕೋಬಹುದು. ಥೈರಾಯ್ಡ್ ಡ್ಯಾಮೇಜ್ ಆಗಿದ್ರೆ ಥೈರಾಕ್ಸಿನ್ ಲೆವೆಲ್ ತಗೊಂಡು ನಾವು ಸಪ್ಲಿಮೆಂಟ್ ಅನ್ನ ತಗೊಳ್ಬಹುದು. ಅದ್ರ ಜೊತೆಗೆ ರಕ್ತನಾಳಗಳು ಡ್ಯಾಮೇಜ್ ಆಗಿದ್ರೆ ಅದನ್ನ ಸರಿಪಡಿಸಕ್ಕೆ, ಅದನ್ನ ಉತ್ತಮಗೊಳಿಸಕ್ಕೆ ಹಣ್ಣು ತರಕಾರಿಗಳನ್ನ ಜಾಸ್ತಿ ತಗೊಳ್ಬಹುದು. ಅದರ ಜೊತೆಗೆ ದಿನನಿತ್ಯ ಸೂರ್ಯನ ನಮಸ್ಕಾರ ಮಾಡಿ ವೈಟಮಿನ್ ಡಿ ಉತ್ಪತ್ತಿ ಆಗೋ ಹಾಗೆ ನೋಡ್ಕೊಂಡ್ರೆ ಕಾಯಿಲೆಗಳು ಬರೋದನ್ನ ಕಡಿಮೆ ಮಾಡ್ಕೋಬಹುದು. ಓಕೆ ಜಗದೀಶ್ ಸರ್, ಮೇಡಮ್ ಕೇಳಿದ ಹಾಗೆ ನೋಡಿ, ನಾವು ಕೋವಿಡ್ ಬಂತು, ವ್ಯಾಕ್ಸಿನ್ ಹಾಕಿಸ್ಕೊಂಡೆ, ನಾನು ಗುಣ ಆದೆ. ತುಂಬಾ ಜನರಲ್ಲಿ ಏನಿದೆ ಅಂತ ಹೇಳಿದ್ರೆ, ಹೌದು ನನಗೊಂದು 4 ದಿನ ಕೋವಿಡ್ ಬಂದಿತ್ತು, ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಅಡ್ಮಿಟ್ ಆಗಿದ್ದೆ, ವ್ಯಾಕ್ಸಿನ್ ಕೊಟ್ಟರು, ಇವಾಗ ಸರಿ ಹೋಗಿದ್ದೀನಿ ನಾನು ಅಂತ, ಇನ್ನೇನು ಇಲ್ಲ, ನನ್ನ ಸಮಸ್ಯೆನೇ ಇಲ್ಲ. ಸೊ ಬ್ಯಾಕ್ ಟು ನಾರ್ಮಲ್ ಅಂತ ಅವರು ಅಂದ್ಕೊಂಡಿರ್ತಾರೆ, ಏನು ಪ್ರಿಕಾಷನ್ಸ್ ತಗೋಬೇಕು ಅದನ್ನು ತಗೊಂಡಿರಲ್ಲ. ಸೊ ಆ ಥರದ ಪ್ರಿಕಾಷನ್ಸ್ ಏನು ತಗೋಬಹುದು? ಸೊ ಪ್ರಿಕಾಷನ್ಸ್ ಅಂದರೆ ಈಗ ನೋಡಿ, ನಾವು ಸಿವಿಯರ್ ಕೋವಿಡ್ ಇರೋರಿಗೆ ಆಲ್ರೆಡಿ ಹೇಳ್ದಂಗೆ ಅವ್ರಿಗೆ ಜಾಸ್ತಿ ಸ್ಟ್ರೈನ್ ಮಾಡೋದು, ಜಾಸ್ತಿ ಎಕ್ಸಸೈಸ್ ಮಾಡೋದು, ಜಾಸ್ತಿ ಹಾರ್ಟ್ಗೆ ಸ್ಟ್ರೈನ್ ಜಾಸ್ತಿ ಇರೋ ಥರ ಆಕ್ಟಿವಿಟೀಸ್ ಮಾಡಬಾರ್ದು, ಒಂದು. ಎರಡನೇದು, ಅವ್ರಿಗೆ ಬೇರೆ ಕಾಯಿಲೆ, ಶುಗರು, ಬಿ ಪಿ, ಕಿಡ್ನಿ ತೊಂದರೆ ಇರೋರಿಗೆ ಆ ಮೆಡಿಸಿನ್ಸ್ ಕರೆಕ್ಟಾಗಿ ತಗೊಳ್ಳೋದು. ಮೂರನೇದು, ಸ್ಟಿಲ್ ಅವರು ಸಿವಿಯರ್ ಕೋವಿಡಿಂದ ರಿಕವರ್ ಆಗ್ತಾ ಇದಾರೆ ಅಂದರೆ ಅವರು ಆಚೆ ಹೋದಾಗ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಮಾಸ್ಕ್ ಹಾಕೊಳ್ಳೋದು, ಅದೆಲ್ಲ ಫಾಲೋ ಮಾಡಬೇಕು, ಒಂದು. ಎರಡನೇದು, ಈಗ ಪೋಸ್ಟ್ ಕೋವಿಡ್ ಲಂಗ್ ಇಶ್ಯೂಸ್ ತುಂಬಾ ಜನಕ್ಕೆ ರಿವರ್ಸ್ ಆಗಿದೆ. ಈಗ ತುಂಬಾ ಪೇಷಂಟ್ಸ್ಗೆ ಪೋಸ್ಟ್ ಕೋವಿಡ್ ಲಂಗ್ ಫೈಬ್ರೋಸಿಸ್ ಇರೋರಿಗೆ ಚೆನ್ನಾಗಿ ಹೀಲ್ ಆಗಿ ಅವರೀಗ ನಾರ್ಮಲ್ ಆಗಿದ್ದಾರೆ. ಪೋಸ್ಟ್ ಕೋವಿಡ್ ಲಂಗ್ ಫೈಬ್ರೋಸಿಸ್ ನಾವು ನೋಡಿದೀವಿ, 9 out of 10 ಪೇಷಂಟ್ಸ್ ಅವ್ರಿಗೆ ಆಕ್ಸಿಜನ್ನು, ಮನೆಯಲ್ಲಿ ಆಕ್ಸಿಜನ್ನು, ಮನೆಯಲ್ಲಿ ಇನ್ಹೇಲರ್ಸ್, ಇದೆಲ್ಲ ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ 0 ಬಂದಿದೆ. ಸೊ ನ್ಯಾಚುರಲ್ ಹೀಲಿಂಗ್ ಪ್ರಾಸೆಸ್ ಅಲ್ಲಿ ಇಟ್ ಹಸ್ ರಿಕವರ್ಡ್ ಅಂಡ್ ಲಂಗ್ ನಾರ್ಮಲ್ ಆಗಿದೆ. ಈ ಲಂಗ್ ಫೈಬ್ರೋಸಿಸ್ ಬೇರೆ ಕಾಯಿಲೆಯಿಂದ ಈ ಲಂಗ್ ಫೈಬ್ರೋಸಿಸ್ ನಾರ್ಮಲಿ ಪರ್ಮನೆಂಟ್, ಬಟ್ ಪೋಸ್ಟ್ ಕೋವಿಡ್ ಲಂಗ್ ಫೈಬ್ರೋಸಿಸ್ ಅನ್ನೋದು ಸ್ವಲ್ಪ ಅವ್ರಿಗೆ ಆಕ್ಸಿಜನ್ನು, ಸ್ವಲ್ಪ ಮೆಡಿಕೇಶನ್ಸ್ ಕೊಟ್ಟರೆ ಇಟ್ ಕ್ಯಾನ್ ರಿವರ್ಸ್, ರಿವರ್ಸ್ ಆಗಿ ಅದು ನಾರ್ಮಲು ಆಗುತ್ತೆ, ನಾರ್ಮಲಿ ಲಂಗಲ್ಲಿ ನಾವು ನೋಡಿರೋ ಪ್ರಕಾರ. ಈ ಪೋಸ್ಟ್ ಕೋವಿಡ್ ಲಂಗ್ ಫೈಬ್ರೋಸಿಸ್ ಬಂದಿರೋರು ಮೇನ್ಲಿ ಸಿವಿಯರ್ ಕೋವಿಡ್ ಇರೋರಿಗೆ ಮಾತ್ರ. ಸೊ ಅವ್ರಿಗೆ ಈ ಪ್ರಿಕಾಷನ್ಸ್ ತಗೊಂಡ್ರೆ ಇಟ್ಸ್ ಫೈನ್, ಅದರ್ವೈಸ್ ಅವ್ರ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್, ನಾರ್ಮಲ್ ವರ್ಕ್ ಅದೆಲ್ಲ ಮಾಡ್ಬೋದು. ಓಕೆ, ಶೈಲಜಾ ಅವರು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದಾರೆ. ಶೈಲಜಾ ಮೇಡಮ್ ನಮಸ್ತೆ.
ನಮಸ್ತೆ ನಮಸ್ತೆ, ಹೇಳಿ ಹೇಳಿ ಮೇಡಮ್. ಎಲ್ಲಾ ಡಾಕ್ಟರ್ಗಳು ಎಲ್ಲ ಬಂದಿದ್ದಾರೆ, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ಗೆ ನೋಡ್ತಾ ಇದ್ದಾಗ ಯುವ ಜನರ ಇವಾಗ ಹೆಚ್ಚು ಇದಕ್ಕೆ ಬಲಿ ಆಗ್ತಾ ಇದಾರೆ ಅಂದ್ರೆ ಇದಕ್ಕೆ ಅನೇಕ ಕಾರಣಗಳಿವೆ. ಇವಾಗ ನಮಗ್ ಗೊತ್ತಿರೋ ತರ ಜಂಕ್ ಫುಡ್ ಏನೋ ಅಂತಾರ ನೋಡಿ, ಇದು ಇದನ್ನ ತಗೊಳೋದೆಲ್ಲ ಜಾಸ್ತಿ ಆಗಿದೆ. ಮತ್ತೆ ಮದ್ಯಪಾನ, ಧೂಮಪಾನ ಇವೆಲ್ಲ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಇವಾಗ. ಯಾಕೆ ಅಂದ್ರೆ ನಾನು ಜನರಲ್ ಆಗಿ ನಾನು ಒಂದ್ ರಿಟೈರ್ಡ್ ಟೀಚರ್, ನಾನು ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂದ್ರೆ 90% ಜನ ಯುವಕರು ಈ ಎಲ್ಲಾ ಒಂದ್ ಇದಕ್ಕೂ ಅಡಿಕ್ಟ್ ಆಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದ್ ಸಣ್ಣ ಸಣ್ಣ ಇದಾದ್ರೂ ಕೂಡ ಪಾರ್ಟಿಗಳು, ಮತ್ತೆ ಅದೇ ಸಿಕ್ಕಿದ್ದು ಕೋಕಗಳಂತೆ ಅದು ಇದು ಕುಡಿಯೋದು, ಆರ್ಡರ್ ಮಾಡೋದು, ಮತ್ತೆ ಇದು ಅದು ಪಾರ್ಟಿ ಮಾಡ್ಲೇ ಇಲ್ಲ ಅಂದ್ರೆ ಅವ್ರಿಗೆ ಏನೋ ಸಮಾಧಾನವೇ ಇರಲ್ಲ. ಅವ್ರು ಮಾಡದೇ ಇರೋ ಫ್ರೆಂಡ್ಸ್ ಅವರು ಇವರು ಪಾರ್ಟಿ, ಎಲ್ಲದಕ್ಕೂ ಪಾರ್ಟಿ, ಮದುವೆ ಸೆಟ್ಲ್ ಆದ್ರೂ ಪಾರ್ಟಿ, ಎಂಗೇಜ್ಮೆಂಟ್ ಆದ್ರೂ ಪಾರ್ಟಿ, ಎಲ್ಲದಕ್ಕೂ ಪಾರ್ಟಿಗಳು. ಮತ್ತೆ ಸ್ಮೋಕಿಂಗ್ ಜಾಸ್ತಿ ಆಗಿದೆ. ಇದನ್ನೆಲ್ಲ ನೋಡಿದ್ರೆ ಅದೇ ಈ ಯುವಜನರ ಒಂದು ಹೃದಯ ಸ್ತಂಭನಕ್ಕೆ ಕಾರಣ ಅಂತ ನನಗನ್ಸುತ್ತೆ. ಖಂಡಿತ 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 ಮೇಡಮ್, ಥ್ಯಾಂಕ್ ಯು ಮಾತನಾಡಿದಕ್ಕೆ. ಸರ್, 100% ಹೇಳಿದ್ರು ಅಂತ ಕರೆಕ್ಟ್. ಸತ್ರು ಪಾರ್ಟಿ, ಬದುಕಿದ್ರು ಪಾರ್ಟಿ, ಹುಟ್ಟಿದ್ರು ಪಾರ್ಟಿ. ಈಗ ಈ ಕಲ್ಚರ್ ಏನದು, ಕಲ್ಚರ್ ಬದಲಾವಣೆ ಆಗ್ತಾ ಇದೆ. ಈ ಹೇಗೆ ಲೈಫ್ ಸ್ಟೈಲ್ ಬದಲಾವಣೆ ಆಗುತ್ತೋ, ಸೊ ಅದೇ ತರ ಲೈಫ್ ಸ್ಟೈಲ್ ಡಿಸೀಸಸ್ ಆರಂಭ ಆಗುತ್ತೆ. ಈಗ ಅದನ್ನೇ ಮೇಡಮ್ ಇವರು ಯಾರೋ ಕರೆಕ್ಟಾಗಿ ಹೇಳಿದ್ದಾರೆ, ನಾವು ಇದನ್ನೆಲ್ಲ ಮಾತಾಡಕ್ ಆಗ್ಲಿಲ್ಲ ಟಿ ವಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೀವೇ ನೋಡಿರ್ತೀರ ಈ ರೋಡ್ ಮೇಲೆ ಫುಟ್ಪಾತ್ ಅಲ್ಲೆಲ್ಲ, ನಾನು ಈ ಅಂಗಡಿಗಳು ಸಣ್ಣ ಸಣ್ಣ ಪೆಟ್ಟಿಗೆ ಅಂಗಡಿಗಳ ಹತ್ರ ಯಾರು ಈ ಹುಡುಗಿರು ಸಿಗರೆಟ್ ಸೇರ್ತಿರ್ಲಿಲ್ಲ ಧೈರ್ಯವಾಗಿ. ಈಗ ಇತ್ತೀಚೆಗೆ ಒಂದು 5-10 ವರ್ಷದಿಂದ ಈಚೆ ಈ ಟ್ರೆಂಡ್, ಎಸ್ ಟ್ರೆಂಡು, ಅದೊಂಥರ ಫ್ಯಾಷನ್ ಸ್ಟೇಟ್ಮೆಂಟ್ ಅದು. ಸಿಗರೆಟ್ ಸ್ಮೋಕಿಂಗು, ಅವ್ರ ಸಿಗರೆಟ್ ಇಟ್ಕೊಂಡ ಸ್ಟೈಲು, ಈಗ ನಾವೇ ನಮ್ಗೆ ಗೊತ್ತಿಲ್ಲ ನಾವು ಸ್ಮೋಕ್ ಮಾಡೋದೇನಿಲ್ಲ. ಸೊ ಆ ಥರ, ಸೊ ಅದೆಲ್ಲನೂ ನೀವು ಈ ಕೋವಿಡಿಂದ ಅಂತ ಹೇಳೋಕ್ಕಾಗುತ್ತಾ? ಎಸ್. ಸ್ಮೋಕಿಂಗ್ ಆಗಲಿ, ಈ ಡ್ರಿಂಕ್ಸು ಪಬ್ಸಲ್ಲಿ ಅದನ್ನು ಹೋದ್ರೆ ಈ ಹುಡುಗಿರು ಹುಡುಗರಿಗಿಂತ ಏನು ಕಮ್ಮಿ ಇರಲ್ಲ, ಸ್ಮೋಕಿಂಗ್ ಆಗಲಿ ಡ್ರಿಂಕ್ಸ್ ಆಗಲಿ. ಎಸ್, ಅವ್ರು ಹೇಳಿದ್ರು 200% ಕರೆಕ್ಟ್. ಅವರು ಯಾರು ಲೇಡಿ ಕರೆಕ್ಟಾಗಿ ಫೋನ್ ಮಾಡಿದ್ದಾರೆ, ಕರೆಕ್ಟ್. ಮೈಸೂರಿಂದ ಶ್ವೇತಾ ಅಂತ ಕರೆ ಮಾಡಿದ್ದಾರೆ. ಶ್ವೇತಾ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಹೇಳಿ ಮೇಡಮ್. ಸರ್, ನಾವು ಅದೇ ಪ್ರೋಗ್ರಾಮ್ ನೋಡ್ತಾ ಇದ್ವಿ, ಚೆನ್ನಾಗಿ ಬರ್ತಾ ಇದೆ. ಅವಾಗಿಂದ ಇನ್ಫಾರ್ಮೇಶನ್ ಎಲ್ಲ ಬಂತು, ಸಿಕ್ತು. ನಮ್ ಮನೆಯವ್ರಿಗೂ ಕೊರೋನಾ ಆಗಿತ್ತು, ಅವರು ಅಡ್ಮಿಟ್ ಆಗಿ 15 ದಿನ ತುಂಬಾ ಕಷ್ಟಪಟ್ರು ಹಾಸ್ಪಿಟಲ್ ಅಲ್ಲೆಲ್ಲ. ಇವಾಗ ಆರಾಮಾಗಿದ್ದಾರೆ, ಆದ್ರೂ ಅದ್ರ ಸ್ವಲ್ಪ ಎಫೆಕ್ಟ್ ಇದ್ದೇ ಇದೆ ಸರ್. ಅದ್ರದ್ದು ಸ್ವಲ್ಪ ಶುಗರ್ ಎಲ್ಲ ಬಂದಿತ್ತು ಅವಾಗ, ಕ್ರಮೇಣ ಕಡಿಮೆ ಆಯ್ತು ಶುಗರ್. ಮತ್ತೆ ಸ್ವಲ್ಪ ಮರು ಸ್ವಲ್ಪ ಇದೆ ಅವ್ರಿಗೆ ಮುಂಚೆಗಿಂತ, ಅದು ಕೊರೋನಾ ಬಂದವಾಗಿಂದ. ಕೊರೋನಾ ಬಂದಾಗಿಂದ ಅದೇ ಮರು ಸ್ವಲ್ಪ ಇದೆ, ಸುಸ್ತು ಆಯಾಸ ಇದೆ. ಅದೇ ಅದೇ ಹೆಂಗೆ ಅವ್ರಿಗೆ ಮತ್ತೆ ಹೆಂಗೆ ರಿಕವರ್. ಆಗ್ಲೇ ನಾವು ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಅಂತ ಮಾತಾಡ್ತಾ ಇದ್ವಿ ಮೇಡಮ್. ಡಾಕ್ಟರ್ ಬಹಳ ಚೆನ್ನಾಗಿ ಹೇಳಿದ್ರು. ಸಿ, ನಾವು ಒಮ್ಮೆ ಕೋವಿಡ್ ಬಂದ ತಕ್ಷಣನೇ ವ್ಯಾಕ್ಸಿನೇಷನ್ ತಗೊಂಡ ತಕ್ಷಣನೇ ನಾವು ಕ್ಯೂರ್ ಆಗ್ಬಿಟ್ವಿ, ಇನ್ನೇನು ಬರೋದೇ ಇಲ್ಲ, ಇನ್ನೇನು ಸಮಸ್ಯೆ ಇಲ್ಲ ಅಂತ ಅಂದ್ಕೊಳ್ಬಾರ್ದು ಅಂತ, ಹೆಚ್ಚಿನ ಕೇರ್ ತಗೋಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಚೆನ್ನಾಗಿ ಹೇಳ್ತಾರೆ ಸರ್, ಹೇಗಿರಬಹುದು ಅಂತ ಆಫ್ಟರ್ ಕೋವಿಡ್, ಕೋವಿಡ್ ಬಂದು ಗುಣ ಆದ ನಂತರದಲ್ಲಿ. ಎಸ್, ಈಗ ಫಸ್ಟ್ ಆಫ್ ಆಲ್ ಭಯ ಬಿಡಬೇಕು ಮೇಡಮ್ ಹೇಳ್ತಿರೋರು. ಎಸ್ ಮೇಡಮ್, ಭಯ ಬಿಡಬೇಕು, ಕೋವಿಡ್ ಇಂದ ಹಿಂಗೆಲ್ಲ ಆಗುತ್ತೆ ಅಂತ ಭಯ ಬಿಡ್ಬೇಕು ಸರ್. ಸೆಕೆಂಡ್ ಥಿಂಗ್, ನಾರ್ಮಲ್ ಆಗಿರಲಿ ಬಟ್ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಡಯಟು ತುಂಬ ಹೈ ಕ್ಯಾಲ್ರಿ ಡಯಟ್ ಆಗಲಿ. ಈ ಮದುವೆ ಮನೆಗಳಿಗೆ ಹೋದರೆ ಈಗ 3-4 ಸ್ವೀಟ್ ಮಾಡ್ತಾರೆ, ಫ್ಯಾಷನ್ ಅದೊಂಥರ. ಅದನ್ನು ಈಗ ಅವ್ರ ಥರ, ಎಸ್ ಎಸ್ ಎಸ್, ಆ ಥರ ತುಂಬ ಹೈ ಕ್ಯಾಲ್ರಿ ಡಯಟ್ ಇನ್ನೋದು. ಈಗ 3-4 ದಿವಸಕ್ಕೆ ಆಗೋದು ಒಂದೇ ಡಯಟಲ್ಲಿ ಸುಮಾರು ತಿನ್ಬಿಡೋದು, ಆ ಥರ ಡಯಟ್ ಫಾಲೋ ಮಾಡಬೇಕಾಗತ್ತೆ. ಈಗ ಯಾರನ್ನ ಶುಗರು, ಈ ಬಿ ಪಿ ಇಲ್ಲ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಅಂಥವ್ರು ಈ ಮದುವೆ ಮನೆಗಳಿಗೆ ಹೋದರೆ ಊಟ ಮಾಡ್ತಿರೋದು ಒಳ್ಳೆಯದು, ಊಟ ಮಾಡದಿರೋದು ಒಳ್ಳೇದು. ಐ ಅಷ್ಟೊಂದು ಕ್ಯಾಲ್ರೀಸ್ ಎಲ್ಲ ತಿನ್ನೋದು ಕಂಟ್ರೋಲ್ ಮಾಡ್ಕೋಬೇಕು. ಈ ಬಾಯಿ ಚಪ್ಪಲ ಇರುತ್ತಲ್ಲ, ತುಂಬ ತಿನ್ಬಿಡ್ಬೇಕು ಅನಿಸುತ್ತೆ. ಸೊ ಅಂಥವ್ರು ಕಂಟ್ರೋಲ್ ಮಾಡ್ಕೊಳೋದು ಒಳ್ಳೇದು. ಆಮೇಲೆ ಡೈಲಿ ಬೆಳಿಗ್ಗೆ 1/2 ಗಂಟೆ, ಸಾಯಂಕಾಲ 1/2 ಗಂಟೆ ವಾಕ್ ಮಾಡಿಕೊಂಡು ಡಯಟ್ ಫಾಲೋ ಮಾಡಿಕೊಂಡು ನಮ್ಮ ಮುಂಚೆ ಈಗ 3-4 ವರ್ಷ ಹಿಂದಿನವರು ಹೆಂಗೆ ಊಟ ಮಾಡ್ತಾಯಿದ್ರು ಅದೇ ಥರ ಊಟ ಮಾಡ್ಕೊಂಡಿದ್ರೆ, ಭಿಕ್ಷುಕರು ಥರ ಊಟ ಮಾಡಿ ಅಂತ, ಭಿಕ್ಷುಕರು ಅಂತ ಹೇಳೋಕ್ಕಾಗೋದಿಲ್ಲ, ಆ ಥರ ಇದ್ರೆ ಒಳ್ಳೇದು ಅನಿಸುತ್ತೆ. ಈ ಪಿಜ್ಜಾ ಪಾಸ್ತಾಗಳು ತುಂಬ ಹೈ ಕ್ಯಾಲ್ರಿ ಡಯಟ್ ತಿನ್ನೋದು, ಆಮೇಲೆ ಹೊರಗಡೆಯಿಂದ ಸ್ವಿಗ್ಗಿ, ಈಗ ಮಾತೆತ್ತರೆ ಸ್ವಿಗ್ಗಿ ಮತ್ತು ಇವು ಎಲ್ಲ ಇರೋದ್ರಿಂದ ಏನು ಬೇಕಾದ್ರೂ ತರಿಸ್ಕೊಂಡು ಐಸ್ ಕ್ರೀಮ್ಸ್ ಆಗಲಿ ಅವು ಇವು ತಿನ್ನೋದು ಜಾಸ್ತಿ. ಮೊದಲು ತಿಂಗಳಿಗೊಂದ್ಸಲಿ ತಿನ್ನೋದನ್ನ ಈ ವಾರ 2-3 ಒಂದ್ಸಲಿ ಇಲ್ಲ ದಿನ ತಿನ್ನೋದು ಆ ಥರ ಫ್ಯಾಷನ್ ಆಗ್ಬಿಟ್ಟಿದೆ. ಹೇಳಿ ಹೇಳಿ ಮಾತಾಡಿ ಸರ್. ಇತ್ತೀಚೆಗೆ ಯುವಕರಲ್ಲಿ ಇದೇನಾಗ್ಬಿಟ್ಟಿದೆ, ಕೊರೋನಾ ಬಂದ್ಮೇಲೆ ಈ ತರ ಆಗ್ತಾರಂತ ಜರ ಡೌಟ್ ಪಡ್ತಾವ್ರೆ.
ಸರ್ ಆಕ್ಚುಲಿ ಅದು ಮೈದಾ ಐಟಮ್ಸ್ ಇರ ಸರ್ ಬೇಕರಿ ಐಟಮ್ ಜಾಸ್ತಿ ತಿಂತ ಇದಾರೆ. ಇವಾಗ ಪಾರ್ಟಿ ಚಿಕ್ಕ ಪುಟ್ಟ ಪಾರ್ಟಿಗಳು ಇದು ಮಾಡೋದು ಟ್ರೆಂಡ್ ಆಗಿ ಸಿಗರೇಟ್ ಇವಾಗ ಎಸ್ ಎಲ್ ಸಿ 16 ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ. ನಮ್ಗ 20 ನಾ ಬೆಂಗಳೂರು ಬಂದು 2007 ಬಂದಿನಿ. ನಮ್ ಇಲ್ಲೋರ್ ಚಟ ಮಾಡಲ್ಲ. ಈಗ ಏನೇ ಪ್ಯಾಶನ್ ಆಗಿದೆ ಸರ್ ಡ್ರಿಂಕ್ಸ್ ಅಲ್ಲಿ ಸ್ಮೋಕ್ ಅಲ್ಲಿ ಇದಲ್ಲಿ 16 ವರ್ಷದಿಂದ ಸ್ಟಾರ್ಟ್ ಮಾಡ್ತಾವ್ರೆ. ಈ 30 ವರ್ಷ ನಡಿಲ್ಲ 25 30 ವರ್ಷದಿಂದ ಸ್ಟಾರ್ಟ್ ಮಾಡ್ತಿರ್ ಸರ್. ಅವಾಗೆಲ್ಲ ಮಾಡಿದ್ರು ಲಿಮಿಟ್ 15 ತಿಂಗಳು ಅಂತಲ್ಲ ಯಾವಾಗ. ಈಗ ಟ್ರೆಂಡ್ ಆಗಿಬಿಟ್ಟಿದೆ ಸರ್ ಪ್ಯಾಶನ್ ಡ್ರಿಂಕ್ಸ್ ಎಲ್ಲ ಗುರುವಯ್ಯ ಅವರು ದಸರಾ ಗದಗದಿಂದ ಕರೆ ಮಾಡಿದ್ದಾರೆ. ಗುರುವಯ್ಯ ಅವರ ನಮಸ್ತೆ. ಓಕೆ ಸರ್, ಈ ಲೈಫ್ ಸ್ಟೈಲ್ ಬಗ್ಗೆ ಅವರು ಮಾತಾಡ್ತಾ ಇದ್ರು, ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ. ಜಗದೀಶ್ ಸರ್, ಈ ಲೈಫ್ ಸ್ಟೈಲ್ ಅದರಲ್ಲೂ ಕೂಡ ನಾವು ಹೇಗೆ ಈ ಹಿಂದೆ ಇದ್ದಂತಹ ಲೈಫ್ ಸ್ಟೈಲ್ನಿಂದ ಸಡನ್ ಆಗಿ ಚೇಂಜ್ ಆದ್ವಿ ಅಂತ ಒಂದು 5-10 ವರ್ಷಗಳಲ್ಲಿ ಟ್ರೆಂಡ್ ನೀವು ನೋಡ್ತಾ ಬಂದ್ರೆ ಹಳ್ಳಿಗಳಲ್ಲಿ ಒಂದು ಕಾಲದಲ್ಲಿ ಇದ್ದಂಥದ್ದು ಇಲ್ಲಿ ಇವಾಗ ಟ್ರೆಂಡ್ ಆಗಿದೆ. ಇಲ್ಲಿಗ ಟ್ರೆಂಡ್ ಆಗಿರೋದು ಹಳ್ಳಿಗಳಲ್ಲೂ ಟ್ರೆಂಡ್ ಆಗಿದೆ. ಪಾರ್ಟಿ ಅನ್ನೋದು ತಿಂಗಳ 4 ಸಲ ಬೇಕೇ ಬೇಕು. ಈ ಥರದ ಸಿಚುವೇಶನ್ ಇರೋವಾಗ ಇದು ಕೂಡ ನಮ್ಮ ಹೆಲ್ತನ್ನು ಹಾಳು ಮಾಡ್ತಾ ಇದೆ ಅಂತ. ಹೌದು ಸರ್, 100%. ಸೊ ಬೇಸಿಕ್ಕಾಗಿ ಮೇನ್ಲಿ 2 ಥಿಂಗ್ಸ್. ಒಂದು ಡಯಟ್ ಕರೆಕ್ಟಾಗಿರಬೇಕು, ಎಷ್ಟಾದರೆ ಅಷ್ಟು ಒಳ್ಳೆ ಡಯಟ್ ಮೈಂಟೈನ್ ಮಾಡೋದು. ಸೆಕೆಂಡು ಫಿಸಿಕಲ್ ಎಕ್ಸಸೈಸ್, ಅಟ್ಲೀಸ್ಟ್ 1/2 hour 40 minutes ಎವ್ರಿ ಡೇ. ಯಾವುದಾದ್ರೂ ವಾಕಿಂಗ್ ಆದರೂ ಜಾಗಿಂಗು ಯಾವುದಾದ್ರೂ ಒಂದು ಫಿಸಿಕಲ್ ಎಕ್ಸಸೈಸ್ ಇರಲೇಬೇಕು. ಈಗ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸು ಜಾಬಿಂದ ಜಾಬ್ ಅವರ್ಸು ಜಾಸ್ತಿ ಆಗಿದೆ. ಸೊ ಅದರಿಂದ ಸ್ವಲ್ಪ ಡಯಟ್ ಚೇಂಜ್ ಆಗ್ಬೋದು, ಬಟ್ ಅಟ್ಲೀಸ್ಟ್ ಫಿಸಿಕಲ್ ಎಕ್ಸಸೈಸ್ ಮಾರ್ನಿಂಗ್ ಇಲ್ಲಾಂದ್ರೆ ಈವ್ನಿಂಗ್ ಯಾವುದೋ ಒಂದು ಫಿಸಿಕಲ್ ಎಕ್ಸಸೈಸ್ ಮಾಡೋದು ಇಲ್ಲ ಯೋಗ ಮಾಡೋದು ಪ್ರಾಣಾಯಾಮ ಇದೆಲ್ಲನೂ ಹೆಲ್ಪ್ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಜಗದೀಶ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ. ವಿಜಯಲಕ್ಷ್ಮಿ ಮೇಡಮ್ ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸರ್ ಡಾಕ್ಟರ್ ಸುರೇಂದ್ರ ಸರ್ ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಹೇಳೋದು ಇಷ್ಟೇ, ಎಸ್ ಕೋವಿಡ್ ಬಂತು ಕೋವಿಡ್ ಹೋಯಿತು ಅಂತ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕೋವಿಡ್ ಬಂದ ನಂತರದಲ್ಲಿ ನಾವು ಏನು ಮುಂಜಾಗ್ರತೆ ತಗೊಳ್ಬೇಕು. ಎಲ್ಲಾದರೂ ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಅಂತ ತಕ್ಷಣವೇ ಅದನ್ನು ಕೋವಿಡ್ಗೆ ರಿಲೇಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಎಲ್ಲ ಹೆಲ್ತ್ನೂ ಹಾಳಾಗ್ತಾ ಇದೆ, ಬಟ್ ನಮ್ಮ ಲೈಫ್ ಸ್ಟೈಲನ್ನು ನಾವು ಬದಲಾವಣೆ ಮಾಡಿಕೊಂಡ್ರೆ ಕೋವಿಡ್ನಿಂದ ಆಗೋವಂಥ ಸಮಸ್ಯೆಗಳೇನಿದೆ, ಆರೋಗ್ಯ ಸಮಸ್ಯೆಗಳೇನಿದೆ, ಇದರಿಂದ ನಾವು ಹೊರಬರಬಹುದು ಅಂತ. ಇದಿಷ್ಟು ಇವತ್ತು ಡಿಬೇಟ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರೋ ವಿಸ್ತಾರ ನ್ಯೂಸ್, ಇದು ನಿಖರ್ ಜನಪರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.